ಚಿಕ್ಕಪ್ಪ ಸ್ವಂತ ಅಣ್ಣನ ಮಗಳ ಮೇಲೆ 1.5 ವರ್ಷದಿಂದ ಅತ್ಯಾಚಾರ ನಡೆಸುತ್ತಿದ್ದ ಅಪ್ಪ ನೋಡಿದ್ರೆ ನನ್ನ ಮಾನ ಕಳೆದಲ್ಲೇ ಅಂತ ಮಗಳನ್ನೇ ಸೀಮೆ ಎಣ್ಣೆ ಹಾಕಿ ಸುಟ್ಟು ಜೀವಂತವಾಗಿ ಸುಡಲು ಯತ್ನಿಸಿದ ಇಂತ ಅಮಾನವೀಯ ಘಟನೆ ನಡೆದಿರೋದು ಬೆಳಗಾವಿಯ ಆಮಟೂರಿನಲ್ಲಿ ಸಂಗೀತ ಎಂಬಾಕೆ ಮೇಲೆ ಆಕಿಯ ಚಿಕ್ಕಪ್ಪ 1.5 ವರ್ಷದಿಂದ ನಿರಂತರವಾಗಿ ಅತ್ಯಾಚಾರ ನಡೆಸುತ್ತಿದ್ದ ನಾಲ್ಕು ದಿನಗಳ ಹಿಂದೆ ದೇವಸ್ಥಾನದಿಂದ ಅಮ್ಮನ ಜೊತೆ ಬರ್ತಿದ್ದ ಮಗಳ ಮೇಲೆ ಪಾನಮತ್ತನಾಗಿದ್ದ ಅಪ್ಪ ಸೀಮೆ ಎಣ್ಣೆ ಸುರಿದು ಬೆಂಕಿ ಹಚ್ಚಿದಾನೆ ಮಗಳನ್ನ ಕಾಪಾಡಲು ಮುಂದಾದ ತಾಯಿಗೂ ಗಾಯಗಳಾಗಿವೆ ತೀವ್ರ ಗಾಯಗೊಂಡಿರುವ ಅಮ್ಮ ಮಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ಪ್ರಕರಣ ಬೈಲಹೊಂಗಲ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ ಆರೋಪಿಗಳಿಬ್ಬರು ಪರಾರಿಯಾಗಿದ್ದಾರೆ ಮಮ್ಮಿ ನನ್ನ ಕೂಡ ಬರೆದರು ಬರೆದು ನನಗೆ ಹಡಸು ರಂಡೆ ಎಲ್ಲ ಬೇದರು ಸೂಳಿ ಅಂತ ಹೇಳಿ ಬೇದು ಅವರ ಗಟ್ಟಿಗೆ ತಗೊಂಡು ಬರೆದರು ಬರೆದು ಇಲ್ಲ ರೀ ಅವರ ಅಪ್ಪನ ಮಾಡ್ಯಾನ್ರಿ ಅದನ್ನ ಅವರ ಅಪ್ಪನ ನೀರು ಬಿತ್ತರಿ ಶ್ರೀ ಮ್ಯಾಲ ಚಿಮ್ನಿ ನೆಸರ್ಕೊಂಡಾರ ಇಬ್ಬರು ರೀ ಆಮೇಲ ಇದನ್ನ ಕಡ್ಡಿ ಕೊರೆದ ಅದೇನು ಚುಟ್ಟಾಸೇದಕ್ಕೆ ಹೋಗಿದ್ದು ಏನು ನಮಗೆ ನಾ ಇರಲಿಲ್ಲ ರೀ 5 ನಿಮಿಷ ನಮ್ಮ ಮಗು ಕರೆಯಕ್ಕೆ ಹೋಗಿನ್ರಿ ನಾ ಇಷ್ಟರೊಳಗೆ ಇಷ್ಟ ಆಗೈತ್ರಿ ಜಿಲ್ಲಾಸ್ಪತ್ರೆ ಅಂದ್ರೆ ಕನಿಷ್ಠ ಪಕ್ಷ ಇಂಜೆಕ್ಷನ್ಗೆ ಸಿರಿಂಜ್ ಬ್ಯಾಂಡೇಜ್ ಹಾಕೋದಕ್ಕೆ ಬ್ಲೇಡ್ ಆದರೂ ಇರಬೇಕು ಆದರೆ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಅದೂ ಇಲ್ಲ ಮೂಲಭೂತ ಸೌಲಭ್ಯಗಳಿಲ್ಲದ ಈ ಆಸ್ಪತ್ರೆ ರೋಗಿಗಳ ಪಾಲಿಗೆ ನರಕವಾಗಿದೆ ಆಸ್ಪತ್ರೆ ಅಂದ್ರೆ ಕಡೇ ಪಕ್ಷ ಇಂಜೆಕ್ಷನ್ ಗೆ ಸಿರಿಂಜ್ ಬ್ಯಾಂಡೇಜ್ ಹಾಕಲು ಬ್ಲೇಡ್ ಇರಬೇಕಲ್ಲ ಆದ್ರೆ ಅವೇ ಇಲ್ಲ ಅಂದ್ರೆ ಹೇಗೆ ಹೇಳಿ ಹೌದು ಚಿತ್ರದುರ್ಗದ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಇಂಥ ದುರ್ಗತಿ ಬಂದಿದೆ ಆಸ್ಪತ್ರೆ ಅವ್ಯವಸ್ಥೆಗಳ ಆಹಾರವಾಗಿದೆ ಮಾತ್ರೆ ಇಂಜೆಕ್ಷನ್ ಔಷಧಿ ಹೀಗೆ ಏನೂ ಇಲ್ಲ ವೈದ್ಯರು ಅಷ್ಟೇ ಬೇಕಾದಾಗ ಬರ್ತಾರೆ ಹೋಗ್ತಾರೆ ಆಸ್ಪತ್ರೆಯನ್ನ ಮಾವನ ಮನೆ ಅಂದ್ಕೊಂಡು ಬಿಟ್ಟಿದ್ದಾರೆ ಇದನ್ನೆಲ್ಲ ನೋಡಿ ನೋಡಿ ಸಾಕಾದ ಸ್ಥಳೀಯರು ಇವತ್ತು ಆಸ್ಪತ್ರೆಗೆ ನುಗ್ಗಿ ದಾಂಧಲೆ ಮಾಡಿದ್ರು ವೈದ್ಯರಿಗೆ ಘೇರಾ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ರು ಹೆರಿಗೆ ಮಾಡಿಸಲು ಬೇಕಾದ ಜೀವರಕ್ಷಕ ಔಷಧಿ ಹ್ಯಾಂಡ್ ಗ್ಲೌಸ್ ಗ್ಲೂಕೋಸ್ ಎಲ್ಲವನ್ನು ರೋಗಿಯ ಕಡೆಯವರೇ ಮೆಡಿಕಲ್ ನಿಂದ ತರಬೇಕು ಆಸ್ಪತ್ರೆಯಲ್ಲಿ ಸರಿಯಾದ ಬೆಡ್ ವ್ಯವಸ್ಥೆ ಇಲ್ಲ ಹೆರಿಗೆಯಾದ ದಿನವೇ ಬಾಣಂತಿ ಮಗುವನ್ನ ನೆಲದ ಮೇಲೆ ಮಲಗಿಸಲಾಗುತ್ತೆ ಈ ಚಳಿಗೆ ಪಾಪ ಬಾಣಂತಿ ಕೂಸಿನ ಕಥೆ ಏನಾಗಬೇಕು ಬ್ಲಡ್ ಶುಗರ್ ಪರೀಕ್ಷೆಗೆ ಬೇಕಾದ ಕೆಮಿಕಲ್ ಕೂಡ ಇಲ್ಲ ಈ ಬಗ್ಗೆ ಹೇಳಿದ್ರೆ ಆಸ್ಪತ್ರೆಗೆ ಸರ್ಕಾರ ಔಷಧಿ ಪೂರೈಸುತ್ತಿಲ್ಲ ಅಂತಾರೆ ವೈದ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಜನಗಳು ಬರ್ತಾ ಇದ್ದಾರೆ ನಮಗೆ ಆಸ್ಪತ್ರೆಯಲ್ಲಿ ಡ್ರಗ್ಸ್ ಏನಿದೆ ಇವಾಗ ಜಿಎಂಎಸ್ ಇಂದ ನಮಗೆ ಬೇಕಾದ ಅತ್ಯವಶ್ಯಕವಾದ ಜೀವರಕ್ಷಕ ಔಷಧಿಗಳು ಬರ್ತಾ ಇತ್ತು ಈಗ ಅವೆಲ್ಲ ಸ್ಟಾಪ್ ಆಗಿರೋದ್ರಿಂದ ಈಗ ನಮಗೆ ಈಗ 4 ಲಕ್ಷ ಒಂದು ಇದು ಕೊಟ್ಟಿದ್ದಾರೆ ಇಷ್ಟೆಲ್ಲಾ ಸಮಸ್ಯೆಗಳಿರುವ ಆಸ್ಪತ್ರೆಗೆ ನಿತ್ಯ ನೂರಾರು ಜನ ರೋಗಿಗಳು ಬರ್ತಾರೆ ಆದರೆ ಸೂಕ್ತ ಸೌಲಭ್ಯಗಳೇ ಇಲ್ಲ ಈ ಬಗ್ಗೆ ಆರೋಗ್ಯ ಇಲಾಖೆ ಗಮನ ಹರಿಸಿ ಸಮಸ್ಯೆ ಬಗೆಹರಿಸಬೇಕಿದೆ ಕ್ಯಾಮೆರಾಮನ್ ಮಹದೇವ್ ಜೊತೆ ಡಿ ಕುಮಾರಸ್ವಾಮಿ ಸುವರ್ಣ ನ್ಯೂಸ್ 24/7 ಚಿತ್ರದುರ್ಗ ಇನ್ನು ದಾವಣಗೆರೆ ಆಸ್ಪತ್ರೆ ನೋಡುವುದಾದ್ರೆ ಕರೆಂಟೇ ಇರಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆದು ಪ್ರಾಣ ಉಳಿಸಿಕೊಳ್ಳೋಕೆ ಅಂತ ಜನರು ಆಸ್ಪತ್ರೆಗೆ ಬರ್ತಾರೆ ಆದರೆ ಚಿಕಿತ್ಸೆ ಕೊಡಬೇಕಾದ್ರೆ ಕರೆಂಟ್ ಕಣ್ಣಾಮುಚ್ಚಾಲೆ ಆಡ್ತಿದೆ ಇಲ್ಲಿಗೆ ಬರೋ ರೋಗಿಗಳ ಪ್ರಾಣದ ಜೊತೆ ಕರೆಂಟ್ ಚಲ್ಲಾಟವಾಡ್ತಾ ಇದೆ ಬೀಗ ಜಡಿದಿರೋ ಆಪರೇಷನ್ ಥಿಯೇಟರ್ ಕೆಲಸ ನಿಲ್ಲಿಸಿರೋ ಎಕ್ಸರೆ ಸ್ಕ್ಯಾನಿಂಗ್ ಮಷಿನ್ ವಾರ್ಡ್ ಮುಂದೆ ಚಿಕಿತ್ಸೆಗಾಗಿ ಕಾಯ್ತಿರೋ ರೋಗಿಗಳು ಇದು ದಾವಣಗೆರೆಯ ಚಿಗಟೇರಿ ಸರ್ಕಾರಿ ಆಸ್ಪತ್ರೆಯ ಸದ್ಯದ ಸ್ಥಿತಿ ಇದಕ್ಕೆಲ್ಲ ಕಾರಣ ಪದೇ ಪದೇ ಕೈಕೊಡೋ ಕರೆಂಟ್ನ ಎಫೆಕ್ಟ್ ಹೌದು ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರು ರೋಗಿಗಳ ಪ್ರಾಣ ಉಳಿಸೋದಕ್ಕೆ ಈಗ ಪರದಾಡಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ
ಸರ್ಕಾರಿ ಆಸ್ಪತ್ರೆ ಅಂದ ಮೇಲೆ ಅಲ್ಲಿಗೆ ಬರೋರು ಮಧ್ಯಮ ಹಾಗೂ ಬಡ ರೋಗಿಗಳು. ಆದರೆ ಈಗ ಇಲ್ಲಿಗೆ ಬರೋ ಬಡ ರೋಗಿಗಳು ಸೂಕ್ತ ಚಿಕಿತ್ಸೆ ದೊರಕದೆ ಖಾಸಗಿ ಆಸ್ಪತ್ರೆಗೆ ತೆರಳಬೇಕಾದ ಅನಿವಾರ್ಯತೆ ಎದುರಾಗಿದೆ. ಇದಕ್ಕೆಲ್ಲ ಕಾರಣ ವಾರದಲ್ಲಿ ಎರಡು ದಿನ ರಿಪೇರಿ, 66 KV ಲೈನ್ ಚೇಂಜ್ ಟ್ರಾನ್ಸ್ಫಾರ್ಮರ್, ಹೀಗೆ 16 ನೆಪ ಹೇಳಿ ಮಾಡ್ತಿರೋ ಕರೆಂಟ್ ಕಟ್. ಇವತ್ತು ಬಂದ್ರೆ ಇವತ್ತು ಕರೆಂಟ್ ಇಲ್ಲ ಅಂತ ಹೇಳ್ತಿದಾರ. ಆ ಸರಿ ಬಂದ್ರೆ ಆ ಸರಿ ಹಿಂಗೆ ಹೇಳಿದ್ರ, ಈಗ ಬಂದ್ರು ಈಗ ಇಲ್ಲಿದ್ದ ಈಗೂ ಹಿಂಗೆ ಹೇಳಿದ್ರೆ ನಾವು ಬಡವರು ಇದ್ ಮಾಡೋದ ಹೆಂಗೆ? ಅಲ್ಲಿದ್ದ ನಾವು ಅಲ್ಲಿದ್ದ ಬರ್ಬೇಕಂದ್ರು ನಾವು ಕೆಲ್ಸಕ್ಕೆ ಹೋಗಿ ಅದ್ರ ದುಡ್ಡು ತಗೊಂಡ್ ಬರೋರಿಗೆ ಇಷ್ಟೋ ಅಂದಿರಕ್ಕಲ್ಲ. ನಮಗೆ ಹಿಂಗ್ ಬಂದು ಹೋಗಕ್ಕೆ ಸಮಸ್ಯೆ ಬಹಳ. ಪ್ರತಿದಿನ 100 ರೋಗಿಗಳಿಗೆ ಎಕ್ಸ್ರೇ, ಸ್ಕ್ಯಾನಿಂಗ್, ಮೈನರ್ ಮೇಜರ್ ಆಪರೇಷನ್ ನಡೆಯುತ್ತೆ. ಆದ್ರೆ ಕರೆಂಟೇ ಇಲ್ಲ ಅಂದ್ರೆ ಅವನ್ನೆಲ್ಲ ಮಾಡೋದಾದ್ರೂ ಹೇಗೆ? ಇನ್ನು 1000 ಬೆಡ್ ಇರೋ ಈ ಆಸ್ಪತ್ರೆಯಲ್ಲಿ ಕನಿಷ್ಠ ಜನರೇಟರ್ ಕೂಡ ಇಲ್ಲ. ಇರೋ 30 KV ಜನರೇಟರ್ ಕೆಟ್ಟು ವರ್ಷಗಳೇ ಕಳೆದಿದ್ರೂ ಇನ್ನೂ ರಿಪೇರಿ ಭಾಗ್ಯ ಕಂಡಿಲ್ಲ. ಕರೆಂಟ್ ಹೋಯ್ತಲ್ಲ, ಇಲ್ಲಿ 4 ಗಂಟೆ 4:30 ಕರೆಂಟ್ ಬಂದ್ಮೇಲೆ ಮಾಡ್ತಾರೆ. ಇದು ಇಲ್ಲ, ಇದ್ರದ್ದು ವ್ಯವಸ್ಥೆ ಇಲ್ಲ, ಜನರೇಟರ್ ವ್ಯವಸ್ಥೆ ಇಲ್ಲ, ಅದಕ್ಕೆ ಇದ್ರೆ ಮಾಡ್ತಾ ಇದ್ರು. ಮಾಡ್ತಾನೆ ಇರ್ತಾರೆ. ಪ್ರಾಬ್ಲಮ್ ಆದ್ರೆ ಏನ್ ಮಾಡಕ್ಕಾಗತ್ತೆ? ನಾವ್ ಏನ್ ಮಾಡ್ಬೇಕು ನಾವ್ ಮಾಡ್ತೀವಿ ಅಷ್ಟೇ. ದಿನಕ್ಕೊಂದು 30-40 ಪೇಷಂಟ್ ಬರೋದು. ಇನ್ನು ಈ ಬಗ್ಗೆ ಆಸ್ಪತ್ರೆ ಸೂಪರಿಂಟೆಂಡೆಂಟ್ ಅನ್ನ ಕೇಳಿದ್ರೆ ವಿದ್ಯುತ್ ಕೊಡೋದು ನಮ್ಮ ಕೈಲಿಲ್ಲ, ಒಂದೆರಡು ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕಥೆ ಹೇಳ್ತಾರೆ. ರೆಗ್ಯುಲರ್ ಅಲ್ವಾ ಈಗ ಅದು, ನೀವು ಅವರು ಕೇಳ್ಬೇಕು, ಕೇಳಿದವ್ರು ಯಾಕೆ ಹಿಂಗೆ ಫ್ರೀಕ್ವೆಂಟ್ ತೆಗಿತೀರಿ ರಿಪೇರಿ ಇದು ಅಲ್ವಾ, ನಮಗೆ ಕೇಳಿ ನಮಗೆ ಕರೆಕ್ಟಾಗಿ ಸಪ್ಲೈ ಆಗ್ಬಿಟ್ರೆ ಯಾವ ಪ್ರಾಬ್ಲಮ್ಸ್ ಇರಲ್ಲ. ಬಟ್ ನಾವು ಹಿಂದೆ ಏನು ಮಾಡಿದಾರೆ, ಒಂದು 62.5 KV ಜನ್ರೇಟರ್ ಇದೆ. ಯಾಕಂದ್ರೆ ನಾವು ಬಂದು ಶಾರ್ಟ್ ಪೀರಿಯಡ್ನಾಗ ಇರ್ತಾವಪ್ಪ ಅಲ್ವಾ, ಏನು ಆಫ್ಟರ್ ಅಲ್ಲಿ ಒಂದ್ ಆಫ್ ಇಯರ್ಸ್ ಆಯ್ತು ನಾನು ಬಂದು. ಬಟ್ ಆದರೂ ಮ್ಯಾಕ್ಸಿಮಮ್ ಆಂಟಿಸಿಪೇಟ್ ಮಾಡಿ, ಏನೇನು ಬೇಕು ಅವಶ್ಯಕತೆ ಬೇಕು. ಒಟ್ಟಿನಲ್ಲಿ ಉಚಿತ ಚಿಕಿತ್ಸೆ ಅಂತ ಬಂದಿರೋ ಬಡ ರೋಗಿಗಳು ಇಲ್ಲಿ ಚಿಕಿತ್ಸೆ ಇಲ್ಲದೆ ನರಳಾಡುವಂತಾಗಿದೆ. ಈಗಲಾದರೂ ಬೇಜವಾಬ್ದಾರಿ ಅಧಿಕಾರಿಗಳು ನಿದ್ರೆಯಿಂದ ಎಚ್ಚೆತ್ತುಕೊಳ್ಬೇಕಾಗಿದೆ, ರೋಗಿಗಳ ಪ್ರಾಣ ಉಳಿಸಬೇಕಿದೆ. ಕ್ಯಾಮರಾಮ್ಯಾನ್ ಕಿರಣ್ ಕುಮಾರ್ ಜೊತೆ ರಾಜಪ್ಪ ಸುತ್ತೂರು, ಸುವರ್ಣ ಸುದ್ದಿವಾಹಿನಿ, ದಾವಣಗೆರೆ. ಆಕೆ ಎಲ್ಲರಂತೆ ಸುಂದರ ಸಂಸಾರದ ಕನಸು ಕಂಡಿದ್ಲು. ಕೈ ಹಿಡಿದ ಗಂಡ ಕೊನೆಯವರೆಗೂ ಆಸರಿ ಆಗ್ತಾನೆ ಅಂತ ನಂಬಿದ್ಲು. ಆದರೆ ಆತನೇ ಈಗ ಅವಳ ಪಾಲಿಗೆ ಭಂಡನಾಗಿದ್ದಾನೆ. ಇಂಟರ್ನೆಟ್ನಲ್ಲಿ ಹೆಂಡತಿಯನ್ನ ಮಾರಾಟಕ್ಕಿಟ್ಟಿದ್ದಾನೆ. ದುಷ್ಟ ಪತಿಯೊಬ್ಬನ ವಿರುದ್ಧ ತಿರುಗಿ ಬಿದ್ದಿರೋ ಪತ್ನಿಯ ಸ್ಟೋರಿ ಇಲ್ಲಿದೆ. ಹಾಸನದ ಹೌಸಿಂಗ್ ಬೋರ್ಡ್ನಲ್ಲಿರೋ ಮನೆಯೊಂದರ ಮುಂದೆ ರಾತ್ರಿ 16 ಮಹಿಳೆಯರು ಗುಂಪುಗೂಡಿದ್ರು. ದಬದಬನೆ ಬಾಗಿಲು ಬಡಿದು ಜೋರು ಗದ್ದಲ ಮಾಡ್ತಿದ್ರು. ಅಲ್ಲಿ ನಿಲ್ಲಿಸಿದ್ದ ಬೈಕ್ ಮೇಲೂ ಸಿಟ್ಟು ತೋರಿಸ್ತಿದ್ರು. ಅಲ್ಲೊಬ್ಬ ಮಹಿಳೆ ಮಗುವನ್ನ ಎತ್ತಿಕೊಂಡು ಧರಣಿ ಕೂತ್ಬಿಟ್ಟಿದ್ರು. ಮನೆ ಬಾಗಿಲು ತೆರೆಸಲು ಎಲ್ಲರೂ ಹರಸಾಹಸ ಮಾಡ್ತಿದ್ರು. ಇದೆಲ್ಲ ಯಾಕಪ್ಪ ಅಂತೀರಾ? ಇದು ಕಿರಾತಕ ಪತಿರಾಯನೊಬ್ಬನ ಕಿರುಕುಳದ ಎಫೆಕ್ಟ್. ಹೌದು, ಫೋಟೋದಲ್ಲಿರೋ ಆತನ ಹೆಸರು ರಂಗನಾಥ್. ಸೂಟು ಬುಟ್ಟು ಹಾಕ್ಕೊಂಡು ಟಿಪ್ಟಾಪ್ ಆಗಿ ಕಾಣ್ತಿರೋ ಈತನದು ಬೆಂಗಳೂರಿನಲ್ಲಿ ನಟ್ಟು ಬೋಲ್ಟು ಟೈಟ್ ಮಾಡೋ ಕಾಯಕವಾದರೂ ಹೇಳಿಕೊಂಡಿದ್ದು ಸಾಫ್ಟ್ವೇರ್ ಉದ್ಯೋಗಿ ಅಂತ. ಇಲ್ಲಿ ಮಗುವನ್ನ ಎತ್ತಿಕೊಂಡು ಧರಣಿ ನಡೆಸ್ತಿರೋ ಈಕೆ ತುರುವೇಕೆರೆ ಮೂಲದ ಅನಿತಾ. 2008 ಇವರಿಬ್ಬರಿಗೂ ವಿವಾಹವಾಗಿತ್ತು, ಒಂದು ಮಗುವೂ ಆಗಿತ್ತು. ಆದರೆ ವಿವಾಹವಾಗಿ 2 ವರ್ಷಕ್ಕೆ ಅನಿತಾಳ ಸುಖ ಸಂಸಾರದ ಕನಸಿಗೆ ಬೆಂಕಿ ಬಿದ್ದಿತ್ತು. ಗಂಡನ ವಂಚನೆ ಬಯಲಾಗಿತ್ತು. ಜೊತೆಗೆ ನೀನು ಕಪ್ಪಗಿದ್ದೀಯಾ, ಅದು ಇದು ಅಂತ ಕಾರಣ ಹೇಳಿ ಕಿರಿಕ್ ಶುರು ಮಾಡಿದ್ದ. ಸಾಲದೆಂಬಂತೆ ಇಂಟರ್ನೆಟ್ನಲ್ಲಿ ಹೆಂಡತಿಯ ಫೋಟೋ ಹಾಕಿ ಗಂಟೆಗಿಷ್ಟು ಅಂತ ಪ್ರಕಟಣೆ ನೀಡೋ ನೀಚ ಕೆಲಸವನ್ನು ಮಾಡಿದ. ಇದಿಷ್ಟೇ ಅಲ್ಲ, 6 ಹಿಂದೆ ಹೆಂಡತಿಯನ್ನ ಮಗುವಿನೊಂದಿಗೆ ಮನೆಯಿಂದ ಹೊರಹಾಕಿದ್ದ, ತಾನೂ ಕಣ್ಮರೆಯಾಗಿದ್ದ. ನನ್ನ ಹೆಸರಲ್ಲಿ ಆಕು ಪ್ರೊಫೈಲ್ ಓಪನ್ ಮಾಡಿ ಅದು ಏನಂದ್ರೆ ಅವ್ನ ಮೊಬೈಲ್ ಕನ್ಫರ್ಮೇಶನ್ ಐಡಿ ಕೊಟ್ಬಿಟ್ಟು ನನ್ನ ಹೆಸರಲ್ಲಿ ಪ್ರತಿ ಒಂದ್ರಲ್ಲೂ ಎಲ್ಲಾದ್ರೂ ಸೆಕ್ಸ್ ವೆಬ್ಸೈಟ್ ಇಂದ ಹಿಡಿದು ಪ್ರತಿ ಒಂದ್ರಲ್ಲೂ ನನ್ನ ಮಾರಾಟಕ್ಕೆ ಇಟ್ಟಿದ್ದಾನೆ. ಅದೇ ತರ ಇವ್ರ ಅಕ್ಕ ತಂಗಿನ ಇಟ್ಬಿಟ್ಟು ಹೆಂಗ ದೊಡ್ಡ ಮಾಡ್ಕೋಬೇಕಾಗಿತ್ತು ಅದ್ಬಿಟ್ಟು ಹೆಂಡತಿ ಈ ತರ ಮಾಡಿದಾನೆ. ದಯವಿಟ್ಟು ಸೈಬರ್ ಕ್ರೈಮ್ ಆಗ್ತಲ್ಲಿ ಅವನಿಗೆ ಯಾವ ತರ ಅವನಿಗೆ ಶಿಕ್ಷೆ ಕೊಡ್ತೀರೋ ನಿಮ್ ಮೀಡಿಯಾದಿಂದಾನೇ ನೀವು ಇದು ಮಾಡಬೇಕು. ಇನ್ನು 6 ಗಂಡನಿಗಾಗಿ ಹುಡುಕಾಡುತ್ತಿದ್ದ ಅನಿತಾ ನಿನ್ನೆ ಹಾಸನದ ಮನೆಗೆ ಆತ ಬರ್ತಾನೆ ಅನ್ನೋ ಮಾಹಿತಿ ಮೇರೆಗೆ
ಮಹಿಳಾ ಸಂಘಟನೆಗಳೊಂದಿಗೆ ರಾತ್ರಿ ರಂಗನಾಥ್ ಮನೆಗೆ ಧಾವಿಸಿದ್ರು. ಗಂಡನ ಜೊತೆ ಅತ್ತೆ ಮಾವ ಭಾವಂದಿರ ತರಾಟೆಗೆ ತೆಗೆದುಕೊಳ್ಳಲು ಪ್ಲಾನ್ ಮಾಡಿದ್ರು. ಆದರೆ ಎಷ್ಟೇ ಯತ್ನಿಸಿದ್ರೂ ಒಳಗಿದ್ದವರು ಮನೆ ಬಾಗಿಲು ತೆರೆಯಲಿಲ್ಲ. ಬಾಗಿಲನ್ನು ಕಲ್ಲಿನಿಂದ ಕುಟ್ಟಿ ಗದ್ದಲ ಮಾಡಿದ್ರು, ಕೊನೆಗೂ ಬಾಗಿಲು ತೆರೆಯಲೇ ಇಲ್ಲ. ಹಾಗಾಗಿ ಅನಿತಾ ಹಾಗೂ ಸಂಬಂಧಿಕರ ಆಕ್ರೋಶ ಮುಗಿಲು ಮುಟ್ಟಿತ್ತು. ಅಷ್ಟೇ ಅಲ್ಲ, ಅನಿತಾ ಮನೆಯವರ ಮೇಲೆಯೇ ರಂಗನಾಥ್ ಮನೆಯವರು ಕಿರುಕುಳದ ಕೇಸ್ ಹಾಕಿ ಎಲ್ಲರನ್ನೂ ಜೈಲಿಗೆ ಹಾಕಿಸಿದ್ರಂತೆ. ಕಿರಾತಕ ಗಂಡನ ಕಿರುಕುಳದಿಂದ ಅನಿತಾ ಹೈರಾಣಾಗಿದ್ದಾರೆ. ಇದೀಗ ನ್ಯಾಯಕ್ಕಾಗಿ ಮಹಿಳಾ ಸಂಘಟನೆಗಳು ಹಾಗೂ ಮಾಧ್ಯಮದ ಮೊರೆ ಹೋಗಿದ್ದಾರೆ. ಹರೀಶ್, ಸುವರ್ಣ ನ್ಯೂಸ್ 24/7, ಹಾಸನ. ಇನ್ನು ಜಿಲ್ಲೆಯಲ್ಲಿ ಸಮರ್ಪಕವಾಗಿ ಮರಳು ವಿತರಣೆ ಆಗ್ತಿಲ್ಲ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಶಾಸಕ ಎಚ್ಎಸ್ ಶಂಕರಲಿಂಗೇಗೌಡ ಇಂದು ರಿಯಾಲಿಟಿ ಚೆಕ್ ನಡೆಸಿದ್ರು. ನಗರದ ಪಿಡಬ್ಲ್ಯೂಡಿ ಕಚೇರಿಗೆ ದಿಢೀರ್ ಭೇಟಿ ನೀಡಿದ ಗೌಡ್ರು ಮರಳಿಗಾಗಿ ಬಂದಿರುವ ಅರ್ಜಿಗಳನ್ನು ಪರಿಶೀಲಿಸಿದ್ರು. ಆ ವೇಳೆ ಅಕ್ರಮ ನಡೆದಿರುವುದು ಬೆಳಕಿಗೆ ಬಂತು. ಆಗ ಗೌಡ್ರು ಅಧಿಕಾರಿಗಳನ್ನ ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡ್ರು. Relevant requirement in the acknowledgement must be with you. No, no, that is the procedure. ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದ ಕಿರಾಣಿ ಅಂಗಡಿಗಳಲ್ಲೂ ಮದ್ಯ ಮಾರಾಟ ಜೋರಾಗಿದೆ. ಯಲ್ಲಾಪುರದ ಬಾರೆ ಗ್ರಾಮದ ಅಂಗಡಿಯೊಂದಕ್ಕೆ ತೆರಳಿ ಸುವರ್ಣ ಸುದ್ದಿವಾಹಿನಿ ರಾತ್ರಿ ರಿಯಾಲಿಟಿ ಚೆಕ್ ಮಾಡಿದೆ. ಸುವರ್ಣ ಸುದ್ದಿವಾಹಿನಿ ತಂಡ ಬಿಯರ್ ಬೇಕು ಅಂತ ಕೇಳಿದ್ದೇ ತಡ ಕಿಂಗ್ ಫಿಶರ್ ಬಿಯರ್ ಬಾಟಲ್ ತೆಗೆದುಕೊಟ್ಟಿದ್ದಾನೆ. ಈ ಅಂಗಡಿಯಲ್ಲಿ ಬ್ರ್ಯಾಂಡಿ ಮಾರಾಟ ಕೂಡ ಜೋರಾಗಿದೆ, ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ಅಂತೆ. ಈ ಅಕ್ರಮ ಮದ್ಯ ಮಾರಾಟವನ್ನ ಪೊಲೀಸರು ಕಂಡ್ರು ಕಾಣದಂತೆ ಸುಮ್ಮನಿದ್ದಾರೆ. ಈ ಬಗ್ಗೆ ಅಬಕಾರಿ ಇಲಾಖೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ. ರೈಸ್ ಮಿಲ್ನಲ್ಲಿ ಕಾಣಿಸಿಕೊಂಡು ಆತಂಕ ಸೃಷ್ಟಿಸಿದ ನಾಗರಹಾವನ್ನ ವನ್ಯಜೀವಿ ನಿಸರ್ಗ ಸಂಸ್ಥೆ ಕಾರ್ಯಕರ್ತರು ಹಿಡಿದು ದೇವರಾಯನ ದುರ್ಗಕ್ಕೆ ಬಿಟ್ಟಿರುವ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಈಗಾಗಲೇ 25,000 ಅಧಿಕ ಹಾವುಗಳನ್ನು ಹಿಡಿದಿರುವ ಸ್ನೇಕ್ ನಂದೀಶ ಹಾವನ್ನ ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಹಲವು ವರ್ಷಗಳಿಂದ ಈ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ ಸ್ನೇಕ್ ನಂದೀಶ್ ಹಾವು ಹಿಡಿದ ನಂತರ ಪರಿಸರಕ್ಕೆ ಹಾನಿಕಾರಕವಾದ ಪ್ಲಾಸ್ಟಿಕ್ ಅನ್ನು ಬಳಸದಂತೆ ಜನತೆಯಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅದು ಮಿಚ್ಚ ಆಗವೆ ಮಾಡ್ತೀವಿ.